ಇವತ್ತು ಒಂದು ಬದಲಾವಣೆ ಅಂತ ಹೇಳಿದ್ರೆ, ಯಾವುದೇ ಒಂದು ಗ್ರಹ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆದಾಗ ಕೆಲವೊಂದು ಬದಲಾವಣೆ ಆಗುವಂಥದ್ದಿರುತ್ತೆ. ಅದು ರಾಶಿಗಳ ಮೇಲೆ ಬರುವಂಥದ್ದಾಗ್ಬೋದು, ಆ ರಾಶಿ ಮೇಲೆ ಬೀಳುವಂಥ ಬದಲಾವಣೆಯಿಂದ ಆರ್ಥಿಕವಾಗಿ ಅಥವಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಏರುಪೇರು ಉಂಟಾಗುವಂಥದ್ದು ಇವೆಲ್ಲ ನಾವು ನೋಡಬಹುದು. ಆದರೆ ಇವತ್ತಿನ ದಿನ 23ನೇ ತಾರೀಕು ಏನಿದೆ, ಈ ರಾಹು ಬಂದು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮತ್ತೆ ಅದೇ ರೀತಿ ಸಹ ಕೇತು ಗ್ರಹನೂ ಅಷ್ಟೇ. ನೋಡಿ, ಸಾಮಾನ್ಯವಾಗಿ ಈ ಕೇತು ಧನುರಾಶಿ ಇಷ್ಟು ದಿನ ಇತ್ತು, ಧನುರಾಶಿಯಿಂದ ಈಗಾಗಲೇ ಉಲ್ಟ ಗ್ರಹಗಳು ಅಂತ ಹೇಳ್ತೀವಿ ರಾಹು ಕೇತುಗಳು, ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ರೀತಿ ಬದಲಾವಣೆ 18 ತಿಂಗಳ ಕಾಲ ಅವ್ರಿಗೂ ಸಹ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕಾದ್ರೂ 18 ತಿಂಗಳ ಕಾಲ ಹಿಡಿಸುವಂಥದ್ದಿರುತ್ತೆ. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಮತ್ತೆ ಕೆಲವೊಂದು ರಾಶಿಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದ್ರೆ ಸ್ವಲ್ಪ ಜಾಗೃತವಾಗಿರಬೇಕಾಗಿರುವಂತಹ ಕೆಲವೊಂದು ರಾಶಿಗಳಿದೆ. ಅದರಲ್ಲಿ ಈಗಾಗಲೇ ಎಜುಕೇಷನ್ಗೆಲ್ಲ ರೆಡಿ ಆಗ್ತಾ ಇರ್ತೀರಾ, ಎಕ್ಸಾಮ್ಸ್ಗಳಿಗೆ ಹೈಯರ್ ಎಜುಕೇಷನ್ಗೆ ರೆಡಿ ಆಗ್ತಾ ಇರ್ತೀರಾ, ಅಂಥವ್ರಿಗೂ ಈ ಕೇತು ಮತ್ತು ರಾಹು ಬಿಡೋದಿಲ್ಲ. ಸ್ವಲ್ಪ ಬಹಳಷ್ಟು ಜಾಗೃತವಾಗಿ ಇರಬೇಕಾಗುತ್ತೆ. ಯಾಕಂದರೆ ರಾಹು ದೇಶ ಬಂದಾಗ ರಾಹು ಬಗ್ಗೆ ನಾನು ಬಹಳಷ್ಟು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾನೆ ಬರ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ರಾಹು ದೇಶೇ ರಾಹು ಚಂಚಲತೆಯನ್ನು ಕೊಡ್ತಾನೆ, ಕೇತು ಸಮಸ್ಯೆಗಳನ್ನು ತಂದುಕೊಡುತ್ತಾನೆ. ಆರ್ಥಿಕವಾಗಿ ವಿದೇಶಕ್ಕೆ ಹೋಗುವಂಥವ್ರು ಅಲ್ಲಿ ಏನೋ ಅಲ್ಲಿ ಎಜುಕೇಷನ್ ವಿಚಾರದಲ್ಲಿ ಮಾಡುವಂಥವ್ರಿಗೂ ಸಮಸ್ಯೆ ತಪ್ಪಿದ್ದಲ್ಲ. ಕೇತು ಏನಾಗ ಪ್ರಭಾವ ಒಳಗಾಗಿದ್ದರೆ ಆರ್ಥಿಕವಾಗಿ ಒಡೆತ ಬೀಳುತ್ತೆ, ಮತ್ತು ನಾನಾ ರೀತಿಯಾದಂಥ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಹಾಗಾಗಿ ಇವತ್ತಿನ ದಿನ ಬ್ರಹ್ಮಾಂಡದಲ್ಲಿ ಕೆಲವೊಂದು ಬದಲಾವಣೆ ಅಂತ ನಾವು ನೋಡಿದಾಗ ರಾಹುಕೇತುಗಳ ಚಲನವಲನದಿಂದ ಕೆಲವೊಂದು ರಾಶಿಗಳಿಗೆ ಶುಭ ಫಲವಿರುತ್ತೆ, ಕೆಲವು ರಾಶಿಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬದಲಾವಣೆ ಆಗ್ತಾ ಇರುವಂಥದ್ದು ರಾಹುಗ್ರಹ ವೃಷಭ ರಾಶಿಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ಈ ವೃಷಭ ರಾಶಿಯವ್ರಿಗಂತೂ ಒಂದು ಒಳ್ಳೆಯ ಶುಭ ಫಲವನೆ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ರಾಹು ಯಾವಾಗಲೂ ಶುಕ್ರನಿಗೆ ಮಿತ್ರತ್ವ ಆಗಿರ್ತಾನೆ, ಶುಭ ಫಲವನ್ನು ಕೊಡುವಂಥದ್ದಿರುತ್ತೆ. ವಿವಾಹಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಆಗ್ತಾ ಇಲ್ಲ, ಅಥವಾ ಆರ್ಥಿಕವಾಗಿ ಸಾಲ ಋಣಬಾಧೆಯಿಂದ ನೀವು ಸಮಸ್ಯೆಗಳು ಏನಾದರೂ ಸಿಕ್ಕಾಕೊಂಡಿದ್ದರೂ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಕೇತು ಸಮಸ್ಯೆ ವೃಶ್ಚಿಕ ರಾಶಿಗೆ ತಂದೊಡ್ಡೊಯ್ಯುವಂಥ ಕೆಲಸವನ್ನು ಮಾಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ 7.5 ಶನಿ ಅಂತ ನಡೀತಾ ಇತ್ತು. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ 7.5 ವರ್ಷ ಜನವರಿ 24ನೇ ತಾರೀಕು ಮುಗಿತಪ್ಪ ಒಳ್ಳೇದಾಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ 18 ತಿಂಗಳ ಕಾಲ ಕೇತುವಿನ ಪ್ರಭಾವಕ್ಕೆ ಒಳಗಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೇತು ಆಗಿದ್ರೆ ಏನೆಲ್ಲ ಸಮಸ್ಯೆಗಳು ತಂದುಕೊಡುತ್ತೆ, ಮತ್ತೆ ರಾಹುನು ಏನು ಸಮಸ್ಯೆ ಇಲ್ಲ ಅಂತ ಏನಿಲ್ಲ. ಯಾಕಂತ ಹೇಳಿದ್ರೆ ರಾಹು ಬಂದು ವೃಷಭ ರಾಶಿಗೆ ಶುಭ ಫಲವನ್ನು ಕೊಡ್ತಾನೆ, ವಿದ್ಯಾರ್ಥಿಗಳಿಗಂತೂ ಬಹಳ ಎಜುಕೇಷನ್ ವಿಚಾರದಲ್ಲಿ ಬಹಳ ಶುಭ ಫಲವನ್ನು ಕೊಡ್ತಾನೆ. ಇವಾಗಾಗಲೇ ರಾಹು ದಶ ನಡೀತಾ ಇದ್ದಾರೆ ವೃಷಭ ರಾಶಿಯವರಿಗೆ. ಅಂತಹ ವ್ಯಕ್ತಿಗಳಿಗೆ ಮದುವೆ ವಿಚಾರದಲ್ಲಿ ಪ್ರೇಮ ವಿವಾಹ ಅನ್ನೋವಂಥದ್ದೇನಾದರೂ ಮದುವೆವರೆಗೂ ಬಂದು ನಿಂತೋಗಿದ್ರೆ ಅಂಥದ್ದು ಸಹ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ರಾಹು ದಶೆಯಲ್ಲಿ ಏನಾದರೂ ಎಜುಕೇಷನಲ್ಲಿ ತೊಂದರೆ ಆಗ್ತಾ ಇದ್ದರೆ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದದವರಿಗೆ, ಅಂಥವ್ರಿಗಂತೂ ಈ ರಾಹು ದಶ ಕಾಲದಲ್ಲಿ 18 ತಿಂಗಳ ಕಾಲ ಒಳ್ಳೆಯದನ್ನೇ ಮಾಡ್ತಾನೆ ಅಂತಲೇ ಹೇಳಬಹುದು. ಇನ್ನು ಶುಭ ಫಲ ಕೊಡುವಂಥ ರಾಶಿಗಳು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಶುಭ ಫಲವನ್ನು ಕೊಡುತ್ತೆ, ಯಾವ ರೀತಿ ಎಜುಕೇಷನಲ್ಲಿ ಅವರು ಅಂತಂತವಾಗಿ ಬರಬಹುದು ಅಂತ ಹೇಳಿದ್ರೆ, ನೋಡಿ ಒಂದು ಕ್ಯಾಲ್ಕುಲೇಷನ್ ಇದೆ. ಇಲ್ಲಿ ಮಕರ ಮತ್ತು ಕುಂಭ ರಾಶಿಗೆ ರಾಹು ಕಂಟಕನಾಗಿರ್ತಾನೆ. ಯಾಕಂತ ಹೇಳಿದ್ರೆ ರಾಹು ಎಲ್ಲ ರಾಶಿಗಳಿಗೂ ಶುಭ ಫಲ ಕೊಡುತ್ತಾನೆ ಅಂತಿಲ್ಲ, ಇಲ್ಲಿ ವೃಷಭ ರಾಶಿಗೆ ಮತ್ತು ತುಲಾರಾಶಿಗೆ ಒಳ್ಳೆ ಫಲವನ್ನು ಕೊಡಬಹುದು. ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ರಾಹು ಗ್ರಹದ ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಮಕರ ಕುಂಭ ರಾಶಿಯವರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಏರಿಳಿತ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ನು ಅದರ ಜೊತೆಗೆ ಕೇತುವಿನ ಪ್ರಭಾವಕ್ಕೆ ಒಳಗಾಗಿರುವಂಥವ್ರಿಗಂತೂ ಕರ್ಕಾಟಕ ರಾಶಿ, ಯಾಕಂತ ಹೇಳಿದ್ರೆ ಇವತ್ತು ಕೇತು ದಶೆ ನಡೀತಾ ಇದೆ, ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿಯವರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗಂತೂ ಎಜುಕೇಷನಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಓದೋದರಲ್ಲಿ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಪುನರ್ವಸು ನಕ್ಷತ್ರನೂ ಬರುತ್ತೆ, ಆಶ್ಲೇಷ ನಕ್ಷತ್ರ ಬರುತ್ತೆ, ಮತ್ತು ಅದರ ಜೊತೆಗೆ ಸಿಂಹರಾಶಿಗೆ ಮಗ ಮತ್ತು ಪುಬ್ಬ ನಕ್ಷತ್ರ, ಉತ್ತರ 1ನೇ ಪಾದ ಬರುತ್ತೆ ನೋಡಿ ಈ ನಕ್ಷತ್ರದವರು, ಮತ್ತು ಜ್ಯೇಷ್ಠ ನಕ್ಷತ್ರ ಅನುರಾಧ ನಕ್ಷತ್ರ ಆಗಬಹುದು.
ಈ ನಕ್ಷತ್ರದವರು ಬಹಳ ಎಜುಕೇಷನ್ ವಿಚಾರದಲ್ಲಂತೂ ಬಹಳ ಏಕಾಗ್ರತೆಯಿಂದ ಓದೋದ್ರ ಮೇಲೆ ಗಮನ ಕೊಡಬೇಕಾಗುತ್ತೆ. ಎಷ್ಟು ನೀವು ಓದಿದ್ರೇನು ನೆನಪಿನ ಶಕ್ತಿ ಕುಂಠಿತ ಆಗುವಂಥದ್ದಿರುತ್ತೆ. ಹೈಯರ್ ಎಜುಕೇಷನ್ಗೆ ಹಣಕಾಸಿನ ಸಂಬಂಧಪಟ್ಟಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಮತ್ತು ಅದರ ಜೊತೆಗೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಎಜುಕೇಷನ್ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ, ನಾನು ಹೈಯರ್ ಎಜುಕೇಷನ್ನು ಅಬ್ರಾಡ್ಗೆ ಹೋಗಬೇಕು ಅಥವಾ ಇನ್ಯಾವುದೋ ಒಂದು ದೇಶಕ್ಕೆ ಹೋಗಿ ನಾನು ಓದಬೇಕು ಅನ್ನುವಂಥವ್ರಿಗಂತೂ ನಾನಾ ರೀತಿಯಾದಂಥ ಸಮಸ್ಯೆ. ಅದು ಎಜುಕೇಷನ್ ವಿಚಾರದಲ್ಲಿ ದುಡ್ಡುಗೊಂದೇ ಅಭಾವ ಅಲ್ಲ, ಅಲ್ಲೇನೋ ವೀಸಾ ಸಮಸ್ಯೆಗಳು ಆಗ್ಬೋದು ಅಥವಾ ಹೋಗುವಂಥ ಅಲ್ಲಿ ಕಾಲೇಜುಗಳಾಗ್ಬೋದು, ಅಲ್ಲಿ ಏನೋ ತೊಂದರೆಗಳು ಉಂಟಾಗುವಂಥದ್ದು, ಇವೆಲ್ಲವೂ ಸಹ ಎದುರಾಗುವಂಥ ಸಾಧ್ಯತೆಗಳು. 18 ತಿಂಗಳ ಕಾಲ ಸಮಸ್ಯೆಗಳನ್ನು ತಂದುಕೊಡುವಂಥದ್ದಿರುತ್ತೆ. ಬಹಳಷ್ಟು ಈ ರಾಶಿಗಳು ಅಂದರೆ ಮಕರ, ಕುಂಭ ಮತ್ತು ಕರ್ಕಾಟಕ ಮತ್ತು ಸಿಂಹ ರಾಶಿಯವರು ಸ್ವಲ್ಪ ವಿದ್ಯಾರ್ಥಿಗಳಿಗಂತೂ ಬಹಳಷ್ಟು ಸ್ವಲ್ಪ ಜಾಗೃತವಾಗಿರೋದು, ಬಹಳ ಎಚ್ಚರಿಕೆ ವಹಿಸೋದು ಶುಭ ಅಂತ ಹೇಳಬೇಕಾಗುತ್ತೆ. ಓಕೆ ಗುರುಜಿ, ಇದು ಯಾವ ರೀತಿ ಪ್ರಭಾವವನ್ನು ಬೀರಬಹುದು ಹಾಗಾದರೆ? ಸಾಮಾನ್ಯವಾಗಿ ಈ ರಾಹುಕೇತುಗಳು ಹೇಗೆ ಅಂತ ಹೇಳ್ತೀವಿ, ಛಾಯಾಗ್ರಹಗಳು ಅಂತ ಹೇಳ್ತೀವಿ. ಈ ರಾಹುಕೇತುಗಳು ಯಾವುದೇ ಗ್ರಹಗಳು ಈ ಛಾಯಾಗ್ರಹಗಳು ಹೇಗೆ ಫಲಗಳನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸಬಹುದು ಯಾವುದೇ ಒಂದು ಗ್ರಹ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗ್ಬೇಕಂತ ಹೇಳಿದ್ರೆ ಪ್ರದಕ್ಷಿಣಾ ರೀತಿಯಲ್ಲಿ ಸಂಚಾರ ಮಾಡುತ್ತೆ ಅಂತ ಹೇಳಿದ್ರೆ, ಈ ಕ್ಲಾತ್ ವೈಸ್ ರೀತಿಯಲ್ಲಿ 12 ರಾಶಿಗಳಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರುತ್ತೆ. ನಾವು ಯಾವಾಗಲೂ ಅಷ್ಟು ಸೂರ್ಯನ ಸುತ್ತುತ್ತಾ ಇರುವಂಥ ಗ್ರಹಗಳನ್ನ ನಾವು ನೋಡಿದಾಗ ಒಂದು ಪ್ರದಕ್ಷಿಣೆ ನೇರವಾಗಿ ಬರ್ತಾ ಇರುತ್ತೆ. ಆದರೆ ಈ ರಾಹುಕೇತುಗಳು ಹೇಗೆ ಅಂತ ಹೇಳಿದ್ರೆ ಅಪ್ರದಕ್ಷಿಣೆ ರೂಪದಲ್ಲಿನೂ ಬರುತ್ತೆ, ಪ್ರದಕ್ಷಿಣವಾಗಿಯೂ ಸುತ್ತುತ್ತೆ ಅಪ್ರದಕ್ಷಿಣವಾಗಿಯೂ ಸುತ್ತುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಂಥ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿನೂ ದಿಢೀರಂತ ಕೆಳಗಡೆ ಬೀಳುವಂಥ ಪರಿಸ್ಥಿತಿ ಇರುತ್ತೆ. ಅದು ಆರ್ಥಿಕವಾಗಿ ಆಗಬಹುದು, ಅಧಿಕಾರದಲ್ಲಿರುವಂಥವರಾಗಬಹುದು, ಅಥವಾ ಏನೋ ದಿಢೀರಂತ ಬದಲಾವಣೆ ಹಣಕಾಸಿನ ವಿಚಾರದಲ್ಲಿ ಆಗಬಹುದು. ಇದು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಇರೋದಿಲ್ಲ, ಏನೋ ಆಗಲ್ಲ ಬಿಡುವು ಚೆನ್ನಾಗಿ ಆಗುತ್ತೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ತಂದುಕೊಡಬಹುದು. ಆದರೆ ನಿಮ್ಗೆ ಅಂದ್ಕೊಂಡಿರ್ತೀರ ರಾಹು ಹೇಗೆ ಕೆಲಸ ಮಾಡ್ತಾನೆ ವೃಷಭ ರಾಶಿಗೆ ಅಂತ ಹೇಳಿದ್ರೆ, ದುಡ್ಡು ಬರಲ್ಲ ಬಿಡು, ಯಾವುದೋ ಪಿತ್ರಾರ್ಜಿತ ಆಸ್ತಿದ ಕೇಸ್ ಹಾಕಿರ್ತೀರಾ, ಇದಷ್ಟೇ ಕೈ ಬಿಟ್ಟು ಬಿಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಯಾವುದೋ ಒಂದು ಇಷ್ಟಪಟ್ಟಿರ್ತೀರ ಹುಡುಗನ್ನ ಅಥವಾ ಹುಡುಗಿನ, ಅಂಥದ್ದು ಇದು ಆ ಮದುವೆ ಆಗಲ್ಲ ಅಂತ ಅಂದ್ಕೊಂಡಿರ್ತೀರ. ಇಲ್ಲಿ ಏನಾಗುತ್ತೆ ಅಂದರೆ ಅದು ಎಲ್ಲೋ ಒಂದು ಕಡೆ ಆಗೋದಿಲ್ಲ ಅನ್ನುವಂಥದ್ದು ಆಗೇ ಬಿಡುತ್ತೆ ಅಂತ ಹೇಳಬಹುದು. ಉದ್ಯೋಗದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಮಾಡುವಂಥದ್ದು ಅಂತ ಹೇಳಿದ್ರೆ, ನಾನು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕರ್ಕಾಟಕ ಸಿಂಹ ರಾಶಿ ವಿಚಾರದಲ್ಲಿ ಹೇಳಿದೆ, ಮಕರ ಕುಂಭ ರಾಶಿನೂ ನಿಮಗೆ ರೆಫರ್ ಮಾಡಿದೆ. ಅದೇ ರೀತಿ ಉದ್ಯೋಗಕ್ಕೂ ಕಂಟಕವಾಗಿ ಒಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಯಾವ ರೀತಿ ಸಮಸ್ಯೆಗಳು ಬರಬಹುದು ಅಂತ ಹೇಳಿದ್ರೆ, ಹಿತಶತ್ರುಗಳ ಸಮಸ್ಯೆಗಳು ಅಂದರೆ ಜೊತೆಯಲ್ಲೇ ಇದ್ದಂಥವರು ಬಹಳ ಆತ್ಮೀಯತೆಯಿಂದ ಇರುವಂಥವರಿಂದನೇ ನಿಮಗೆ ಉದ್ಯೋಗದಲ್ಲಿ ತೊಂದರೆಗಳಾಗಬಹುದು. ಬಹಳ ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ. ಯಾವ ರಾಶಿಯವರು ನೋಡಿ, ದಶಮ ಸ್ಥಾನಕ್ಕೆ ಬರುವಂತಹದ್ದು ರಾಶಿಗಳು ಯಾವುದು ಇರುತ್ತೆ ನೋಡಿ, ನನ್ನ 4 ರಾಶಿಗಳು ಹೇಳಿದ್ನಲ್ಲ, ಅದರಲ್ಲೇ 2 ರಾಶಿಗಳಿದ್ದಾವೆ. ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಕುಂಭ ರಾಶಿಯವರಿಗೆ ಒಂದು ಪಿತ್ರಾರ್ಜಿತ ಆಸ್ತಿ ಆಗ್ಬೋದು, ದುಡ್ಡಿನ ಸೋರ್ಸ್ ಏನಿರುತ್ತೆ ಚೆನ್ನಾಗಿರುತ್ತೆ, ಏನೋ ಅದರಲ್ಲಿ ಒಂದು ಮಾತಿಲ್ಲ. ಆದರೆ ಉದ್ಯೋಗದಲ್ಲಂತೂ ಅವರಿಗೆ ದಶಮ ಸ್ಥಾನದಲ್ಲಿ ಕೇತುವಿನ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಅವ್ರಿಗೆ ಹೆಚ್ಚು ಒಡೆತ ಬೀಳಬಹುದು. ಯಾಕಂತ ಹೇಳಿದ್ರೆ, ಒಂದು ಸ್ವಲ್ಪ ಕೆಲಸದಲ್ಲಿ ಜೊತೆಯಲ್ಲೇ ಇದ್ದಂಥವರು ಇಂದ ತೊಂದರೆ ಆಗುವಂಥದ್ದು ಇರುತ್ತೆ. ಇನ್ನು ಸಿಂಹ ರಾಶಿಗೆ 10ನೇ ಮನೆ ಆಗಿರೋದ್ರಿಂದ ಈ ಸಿಂಹ ರಾಶಿಯವರು ಅಷ್ಟೇ ಸ್ಥಾನ ಪಲ್ಲಟನೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇರುವಂತಹ ಕೆಲಸವನ್ನು ಕಳ್ಕೊಂಡು ಬೇರೆಗೆ ಹೋಗುವಂಥದ್ದು, ಅಥವಾ ನೀವು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ, ಸರ್ಕಾರಿ ಕೆಲಸದಲ್ಲಿ ಏನಾದರೂ ವರ್ಗಾವಣೆ ವಿಚಾರದಲ್ಲಿ ಏನಾದರೂ ಆಗುವಂಥದ್ದು, ಅಂದರೆ ಇರುವಂತಹ ಜಾಗದಿಂದ ಬದಲಾವಣೆ ಆಗುವಂಥದ್ದಿರುತ್ತೆ ಈ ರಾಹುಗೆ ಪ್ರಭಾವ ಬಿದ್ದಾಗ ಈ ಸಿಂಹರಾಶಿಯವರಿಗೆ. ಯಾಕಂದರೆ ಸಿಂಹರಾಶಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ, ಏನಪ್ಪ ಅಂತ ಹೇಳಿದ್ರೆ ಗುರುಬಲ ಇದೆ. ಆದರೆ ಈ ವೃಶ್ಚಿಕ ರಾಶಿಯವರಿಗೂ ಇದ್ದರೂ ಸಹ, ಆದರೆ ಈ ಕುಂಭರಾಶಿಯವರ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಸ್ಥಾನ ಪಲ್ಲಟನೆ ಆಗೋದಕ್ಕಿಂತ ಇರೋ ಜಾಗದಲ್ಲಿ ಶತ್ರುತ್ವ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಈಗ ರಾಜಕೀಯದಲ್ಲಿ ಇರುವಂಥವ್ರು ಎಷ್ಟು ಜನ ಇದ್ದಾರೆ, ವೃಶ್ಚಿಕ ರಾಶಿಯವರು ಬಹಳ ಜನ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಆಲ್ಮೋಸ್ಟ್ ಆ ವೃಶ್ಚಿಕ ರಾಶಿಯಲ್ಲಿ ರಾಜಕೀಯದಲ್ಲಿ ಏನಾದರೂ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರಿಗಂತೂ ಈ ಟೈಮ್ ಅಂದರೆ ಯಾವುದು 18 ತಿಂಗಳ ಕಾಲ ಯಾರನ್ನೂ ನಂಬುವಂಥ ಪರಿಸ್ಥಿತಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಹೇಗೆ ಅಂದರೆ, ನಿಮ್ಮ ನೆರಳು ನಿಮ್ಮನ್ನು ತೊಂದರೆ ಮಾಡುವಂಥದ್ದಿರುತ್ತೆ, ನಿಮ್ಮ ಛಾಯೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಇಲ್ಲಿ ಕುಂಭರಾಶಿಯವರಿಗೆ ಸಮಸ್ಯೆ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಉದ್ಯೋಗದಲ್ಲಿ ತೊಂದರೆ, ಜನ್ಮದಲ್ಲಿ ಕೇತು ಬಂದಾಗ ಸಹೋದ್ಯೋಗಿಗಳಿಂದ ಅಥವಾ ಹಿತಶತ್ರುಗಳಿಂದ ತೊಂದರೆ ಆಗುವಂಥದ್ದಿರುತ್ತೆ. ಯಾರನ್ನು ನೀವು ನಂಬಿರ್ತೀರೋ ಅವರಿಂದನೇ ತೊಂದರೆಗಳಾಗುವಂಥದ್ದು. ಸೊ ಹಾಗಾಗಿ ಯಾವುದೋ ಒಂದು ದುಡ್ಡಿನ ವಿಚಾರದಲ್ಲೋ ವ್ಯವಹಾರದಲ್ಲೋ
ಇದರಲ್ಲಿ ಹೆಚ್ಚು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಕುಂಭರಾಶಿ ಮತ್ತು ವೃಶ್ಚಿಕ ರಾಶಿ. ಆಲ್ಮೋಸ್ಟು ಕೆಲವೊಂದು ರಾಜಕೀಯ ವ್ಯಕ್ತಿಗಳೆಲ್ಲ ಇದರಲ್ಲಿ ಜಾಸ್ತಿ ಇರ್ತಾರೆ, ಸ್ವಲ್ಪ ಎಚ್ಚರಿಕೆ ಅಗತ್ಯ ಅಂತಲೂ ಹೇಳ್ಬೋದು. ಹಾಗಾಗಿ ಇದಕ್ಕೆ ಸತತವಾಗಿ ಪರಿಹಾರಗಳೂ ಸಹ ಇದಾವೆ. ಯಾಕಂತ ಹೇಳಿದ್ರೆ ಸಮಸ್ಯೆ ಅನ್ನುವಂಥದ್ದು ಇತ್ತು ಅಂದರೆ ಅದಕ್ಕೆ ಪರಿಹಾರ ರೂಪದಲ್ಲಿನೂ ಕೆಲವೊಂದು ಮಾಡ್ಕೊಳ್ಬೇಕಾಗುತ್ತೆ ಆಗಾಗ. ಯಾಕಂತ ಹೇಳಿದ್ರೆ ಗುರುಗಳು ಹೇಳಿದರೆ ಇವತ್ತು ರಾಹುಕೇತು ಬದಲಾವಣೆ ಅಂದ್ಬಿಟ್ಟು ಇವತ್ತು ಜಪ ತಪ ಹೋಮ್ಗಳು ದೇವಸ್ಥಾನಗಳು ಸುತ್ತಿದ್ರೆ ಆಗಲ್ಲ. ಸತತವಾಗಿ ನಾವು ಮಾಡುವಂಥ ಕೆಲವೊಂದು ಪೂಜೆಗಳು.